ಸೊ ಇದನ್ನು ನಿಮ್ಮ ಸ್ಕೀಮ್ಗಳೆಲ್ಲ ವಿಫಲವಾಗ್ತಾ ಇದ್ದಾವೆ. ಈ ಗೃಹಲಕ್ಷ್ಮಿ ಎಲ್ಲೈತೆ ಎಲ್ಲೈತೆ ಹೇಳಿ ಹೊಡೆದಾಟ ಶುರು ಮಾಡಿಸಿಬಿಟ್ಟಿದ್ದೀರಿ ನೀವು. ಗಂಡ ಹೆಂಡತಿ ಹೊಡೆದಾಟ, ಅತ್ತೆ ಸೊಸೆ ಹೊಡೆದಾಟ, ಸೊಸೆಂದರು ಹೊಡೆದಾಟ. ನೀವು ಕೊಡೋ ಬಿಡಕಾಸು 2000 ಕೋಟಿ ರೂಪಾಯಿಗೆ ನೀವು ಮನೆ ಮನೆ ಹಾಳು ಮಾಡೋಕೆ ಹೊಂಟಿರೋಲ್ಲ. ಅದಕ್ಕೇನು ಬೋದ್ರು ನೀವು? ಈಗಲೂ ನಿಮ್ಗೆ ಹೇಳ್ತೀನಿ, ಈ ಫ್ರೀ ಸ್ಕೀಮ್ಗಳನ್ನು ತೆಗೀರಿ. ಆಸ್ಪತ್ರೆ ಕಾಯಿಲೆ ಬಂದರೆ ಬಿಲ್ ಎಷ್ಟಾದರೂ ನಾವು ಕೊಡ್ತೀವಿ. ಈಗ ಆಟೋ ಡ್ರೈವರ್ಗಳು ನಿರುದ್ಯೋಗಿಗಳಾಗಿ ಕಂಗಾಲಾಗಿದ್ದಾರೆ. 50% ಅವ್ರಿಗೆ ಸಿಗ್ತಾ ಇಲ್ಲ. ಪ್ರತಿ ಆಟೋ ಡ್ರೈವರಿಗೆ ನಾವು 2000 ರೂಪಾಯಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಆ ಸ್ಕೀಮ್ ಅದರಲ್ಲಿ ದುಡಿಯೋ ಕೈ ಕೆಲಸ ಕೊಡಿ. ಈಗ ನೀವು ಪಂಚಾಯತಿ ಲೆವೆಲಲ್ಲಿ ಒಂದೊಂದು ಹಾಸ್ಪಿಟ್ಲ್ ಕಟ್ಸಿದ್ರೆ ನಿಮ್ಮ GDP ಗ್ರೋ ಆಗುತ್ತೆ. ಪಂಚಾಯತಿ ಲೆವೆಲಲ್ಲಿ ನೀವು ಒಂದೊಂದು ಸ್ಕೂಲ್ಗಳನ್ನು ಮಾಡಿದರೆ, ಸ್ಕೂಲ್ಗಳು ಮಾಡಿ ಫೀಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಈ ದುಡ್ಡಿದ್ದವನು ಹೋಗ್ತಾನೆ ಬಸ್ನಲ್ಲಿ ಬ್ಯಾಡ್ದ. ಈಗ ಸುಮ್ಮನಾದರೂ ಟೈಮ್ ವೇಸ್ಟ್ ಮಾಡ್ಕೊತಾ ಇದ್ದಾರೆ ಜನ. ಪುಕ್ಷಟ್ಲೆ ಇದೆ ಅಂದರೆ ಗಂಡನಿಗೆ ಬಿಟ್ಟರು ಹೊಂಟರು, ಈ ಮನೆ ಆ ಊರು ಈ ಊರು ಅಂತೇಳಿ. ಪಾಪ ಗಂಡ ನನ್ನ ಮನೆ ಗುಲ್ಬರ್ಗಕ್ಕೆ ಹೋದ್ರು ಹೇಳ್ತಿದ್ದ, ಮತ್ತು ಪೊಲೀಸ್ ಕಂಪ್ಲೇಂಟ್ ದೇನಾಕರ್ ಕತ್ತಾ ಸಾಹೇಬ್ ಬೇರೆ ಜೀವನ 3 ದಿನಿಸಿದ್ದೀಕ್ರೆ ನೀ ಬಾದ ಮಾಲುಮವನ ಸಾಸಿಗೆ ಕರ್ಕೊಂಡು ಕೈ ಅಂತ. ಅಲ್ಲಿ ಶಾಪಾತ್ನಲ್ಲಿದ್ದವರು ಗುಲ್ಬರ್ಗಕ್ಕೇನಿದೆ ಅಂದರೆ ತಾಯಿ ಮನೆ ಹೋಗ್ಬಿಡಿ, ಅಲ್ಲಿ ಪುಕ್ಷಟ್ ಇದೆ ಅಂತೇಳಿ ಮಕ್ಕಳಿಗೆ ಕರ್ಕೊಂಡು. ಸೊ ಇದನ್ನ ಯಾವತ್ತೂ ಅದಕ್ಕೆ ಹೇಳ್ತೀನಿ, ಸ್ಕೀಮ್ಗಳು ಮಾಡ್ಬೇಕಾರೆ ಹಿಂದೆ ಹೇಳ್ತಿದ್ರು, ಅಂದು ಗುರುವಿದ್ದ ಮುಂದೆ ಗುರಿ ಇತ್ತು, ಸಾಗುತ್ತಿತ್ತು ವೀರರ ದಂಡು. ಇಂದು ಹಿಂದೆ ಗುರುವಿಲ್ಲ ಮುಂದೆ ಗುರಿ ಇಲ್ಲ. ನೀವೊಂದು ಗುರಿ ಇಟ್ಕೊಳ್ಳಿ, ಸುಮ್ಮನೆ ನೀವು ಕೊಡೋದು ಕೊಡ್ತೇವೆ ಕೊಡೋದು ಕೊಡ್ತೇವೆ. ಈ ವಿದ್ಯುತ್ ಶಕ್ತಿ ಶಾರ್ಟ್ ಇದೆ, ಬಿಲ್ಗಳು ಜಾಸ್ತಿ, ಜನ ಬಿಲ್ ಕಟ್ಟೋಕ್ಕಾಗ್ತಾ ಇಲ್ಲ. ಸಾಮಾನ್ಯ ಮನುಷ್ಯ ಹೇಗೆ ಜೀವನ ಮಾಡ್ತಾ ಇದ್ದಾನೆ ಅದೇನಾದರೂ ನೀವು ಇವತ್ತಿನ ದಿವಸ ಕಲ್ಪನೆಗೆ ತಗೋತಾ ಇದ್ದಾರಾ? ಇಲ್ಲ. ಸ್ಟೇಟ್ ಡೆವಲಪ್ ಆಗಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು, ನಿರುದ್ಯೋಗ ಹೋಗ್ಬೇಕು. ಹೋದಾಗ ಮಾತ್ರ ಏನಿದೆ ಅಂತ ಹೇಳಿದ್ರೆ ಆಗತ್ತೆ. ಈಗ ರೈತರಿಗೆ ಕೆಲವು ಕಡೆ ಮಳೆ ಜಾಸ್ತಿ ಬಿಡ್ತು, ಅತಿವೃಷ್ಟಿ ಆಯಿತು, ಆ ರೈತರಿಗೆ ಇವತ್ತು ಬೀಜ ಹಾಕಿದ್ದು ಸರ್ವನಾಶವಾಗಿದೆ. ಎಕರೆಗೆ 10,000 ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ಅಟ್ಲೀಸ್ಟ್ 10,000 ರೈತನ ಕೈಯಲ್ಲಿ ಕೊಟ್ಟರೆ ಅದು ವೇಸ್ಟ್ ಅಲ್ಲ. ಅವನು ಅದನ್ನು ದುಡ್ಡು ಹಾಕಿಬಿಟ್ಟು ಬೀಜ ಗೊಬ್ಬರ ತೊಗೊಂಡು ಮತ್ತೆ ಬೆಳೆಯೋಕ್ಕೆ ಅವನು ಪ್ರಯತ್ನ ಪಡ್ತಾನೆ, ಅದು ಸ್ಟೇಟ್ ಇನ್ಕಮ್ ಆಗುತ್ತೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಿ. ದುರ್ದೈವ, ನಾವು ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಇದ್ದಾಗ ಇವೆಲ್ಲ ಪ್ಲಾನಿಂಗ್ ಕಮಿಷನಲ್ಲಿ ಡಿಸ್ಕಸ್ ಆಗ್ತಾ ಇತ್ತು. ಈಗ ದಯವಿಟ್ಟು ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಬೇಕು ಅಂತಲೇ ಇದೆ ನನಗೆ. 5 ವರ್ಷ ಅವ್ರ ಕೈಯಲ್ಲಿದೆ, ಏನು ಈ ಒಂದು ಅವಕಾಶವನ್ನು ಮಾಡಿ ಮತ್ತು ನಿಮಗೆ ಮುಂದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಎಲ್ಲರನ್ನೂ ಕಾನ್ಫಿಡೆನ್ಸಿಗೆ ತೊಗೊಂಡು ಮಾಡಿ ಅನ್ನೋಕ್ಕಂಥದ್ದೇ ನನ್ನ ಮನವಿ ಅವರಿಗೆ. ಅದನ್ನು ಜನವೇ ಹೇಳಬೇಕು.